ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗದಿರಿ? ಸೊ ಆರಾಮದಿರ ಅನ್ಕೋತೀನಿ. ಸೊ ಫ್ರೆಂಡ್ಸ್, ಇವತ್ತು ಒಂದಿಷ್ಟು ಗಾರ್ಡನ್ನ ಅಪ್ಡೇಟ್ ಕೊಡ್ತೀನಿ. ಅದ್ರ ಜೊತೆಗೆ ಫ್ಲವರ್ಸು ಸ್ವಲ್ಪ ಕಡಿಮೆ ಆಗ್ತದೆ ಇವಾಗ. ಬಟ್ ಈ ಗಿಡದಲ್ಲಿ ಏನಿದೆ ಅಲ್ಲ, ಇದು ಸೀಡ್ಸ್ ನೋಡ್ರಿ. ನನಗೆ ಗೊತ್ತೇ ಇಲ್ಲ ಈ ಸೀಡ್ಸ್ ಈ ಥರ ಇರ್ತದೆ ಅಂತೇಳಿ ಲಾಸ್ಟ್ ಟೈಮು ನಾನು ನಿಮ್ಗೆ ತೋರಿಸಿದ್ದೆ ನೋಡ್ರಿ. ಸೊ ಎಲ್ಲ ಹೂಗಳೂ ಈಗ ಸೀಡ್ಸ್ ಆಗಿ ಇದಾಗ್ಲಿಕ್ಕತ್ತವೆ. ಸೊ ಸದ್ಯಕ್ಕಂತೂ ಫುಲ್ಲು ಫ್ಲವರ್ಸ್ ತುಂಬ ಹೋಗಿದ್ದಾವೆ. ಪ್ರತಿ ಒಂದು ಎಲೆಗೆ 4 ಫ್ಲವರ್ಸ್ ಬರ್ತಾವೆ, ಅಬ್ಸರ್ವ್ ಮಾಡ್ರಿ ನೀವು. 2 ಎಲೆ ಬಂದರೆ 4 ಹೂ ಬರ್ತವೆ. ಸೊ ಇದು ಚೆನ್ನಾಗೈತೆ. ಆಮೇಲೆ ಹೂವು ಅಂತ ನೋಡೋಕೆ ಇಷ್ಟು ಅಟ್ರಾಕ್ಟಿವ್ ಅದಾವ, ಮಸ್ತ್ ಐತಿ ಇದು ಹೂವು. ಅದ್ರ ಜೊತೆಗೆ ಒಂದಿಷ್ಟು ಮಲ್ಲಿಗೆ ಹೂವಿನ ಗಿಡ ಇವಾಗ ಸ್ವಲ್ಪ ಚೇತರಿಸ್ಕೊಳ್ಳಿಕ್ಕತ್ತದ. ಅದೇ ನೀರಿಂದ ಸಮಸ್ಯೆಯಿಂದ ಸ್ವಲ್ಪ ಹೊರಗೆ ಬಂದದ ಅನ್ಕೋತೀನಿ ಇವಾಗ. ಸೊ ಮಾರ್ನಿಂಗ್ ಟೈಮು, ಇನ್ನು ಹೂವು ಅರಳಬೇಕು, ಅರಳಿಕತ್ತನ. ಸೂರ್ಯ ಆವಾಗಲೇ ಬಂದ ನನ್ನ ಗಿಡಗಳಿಗೆ ಪ್ರಾಬ್ಲಮ್ ಮಾಡೋಕ್ಕೆ, ಯಾಕಂದ್ರೆ ನೀರಿಲ್ಲ, ಮಳೆ ಇಲ್ಲ, ಆಮೇಲೆ ಈ ಥರ ಪ್ರಾಬ್ಲಮ್. ಆಮೇಲೆ ಇಲ್ಲಿನೂ ಅಷ್ಟೇ, ಅದೇ ಗಿಡ ಸೇಮು, ತುಂಬರ್ಜಿ ಅದು ಪ್ಲ್ಯಾಂಟ್ ಇದು. ಸೊ ನೋಡ್ರಿ, ಇದು ಸೀಡ್ಸು ಫ್ಲವರ್ಸು, ಇದು ಹೆಂಗೆ ಬೆಳೀತಾ ಹೋಗುತ್ತೆ, ಹೆಂಗೆ ಗ್ರೋತ್ ಆಗುತ್ತೆ, ಅಷ್ಟು ಸೀಡ್ಸು ಅಷ್ಟು ಫ್ಲವರ್ಸು ಅಷ್ಟು ಹೂವು, ಅಷ್ಟು ಎಲೆ ಕಮ್ಮಿ, ಎಲೆ ಭಾಳ ಅಂದರೆ ಭಾಳ ಕಮ್ಮಿ ಎಲೆ. ಸೊ ಸದ್ಯಕ್ಕಿಷ್ಟು. ಆಮೇಲೆ ಒಂದಿಷ್ಟು ಶೋ ಗಿಡಗಳನ್ನು ನಾನು ಹಾಕಿದ್ದೆ ಇವುಗಳು. ಸೊ ಇವು ಗ್ರೋತ್ ಆಗ್ಲಿಕ್ಕತ್ತವೆ. ಇನ್ನು ಈ ಕಡೆನೂ ಅಷ್ಟೇ, ಎಲ್ಲ ರೀತಿಯ ಪ್ಲ್ಯಾಂಟ್ಸು ಹೂಗಳು ಬಂದದೆ. ಆಮೇಲೆ ಫಸ್ಟ್ ಟೈಮ್ ಹಾಕಿರೋದು ಗಿಡದ ಮೇಲೆ ಸ್ವಲ್ಪ ಜಾಸ್ತಿ ಖುಷಿ ಇರುತ್ತೆ. ಸೊ ಅದು ಹೇಳ್ತೀನಿ, ಇದು ಮೊನ್ನೆ ನಿನ್ನೆ ಆಗಿತ್ತು, ಸೊ ಇದು ಇವತ್ತಾಗಿತ್ತು. ಆಮೇಲೆ ಇದು ನಾಳೆ ಆಗುತ್ತಾ ಇಲ್ಲಿ ನೋಡ್ರಿ, ಒಂದು 2-3 ನಾಳೆ ಆಗ್ಬೋದು. ಇಲ್ಲೊಂದಿದೆ, ಇಲ್ಲೊಂದಿದೆ, 1, 2, 3. ಆಮೇಲೆ ಇದೊಂದಿದೆ, 4. ಆಮೇಲೆ ಇಲ್ಲೊಂದಿದೆ, 5. ಸೊ ಫ್ಲವರ್ಸ್ ಕಂಟಿನ್ಯೂ ಇದಾವೆ. ನಾನೇ ನಿಮ್ಗೆ ತೋರಿಸಿ ಬೋರ್ ಆಗಿದ್ರು ಅನ್ಕೊಂಡು ನಾನು ನಿಮ್ಗೆ ತೋರ್ಸಕ್ಕೆ ಹೋಗಿಲ್ಲ. ಬಟ್ ಕಂಟಿನ್ಯೂಸ್ ಇದರಲ್ಲಿ ಫ್ಲವರ್ಸ್ ಬರ್ಲಿಕ್ಕತ್ತಾವ. ಚಲೋ ಅದೇ ಫ್ಲವರ್ಸು ಏನಿದೆಯಲ್ಲ ಅದು ಚಲೋ ಅದೇ. ಇದು ಒಂದು ವಾಟರ್ದು ವಾಟರ್ ಪಾಮ್ ಗಿಡ ಅಂಥೇಳಿದು. ಇದು ನೋಡಿರಲ್ಲ, ನೀರಲ್ಲೇ ಬೆಳೆಸೋಂಥದ್ದು ಇದು. ಸರಿಯಾಗದೆ ಇದು ನೋಡಿದ್ರು ಒಂಥರ ಎಲೆಗಳೆಲ್ಲ ನೋಡ್ರಿ. ಇದ್ರ ಅರೆಕೆ ಪಾಮ್ ಬರಲ್ಲ, ಅದೇ ಥರ ಒಂದು ಸ್ವಲ್ಪ ಬರ್ತದೆ. ಅಲ್ಲೊಂದು ಹಾಕೊಂಡು ಇಲ್ಲಿ ಇದರಲ್ಲಿ 2 ಇದಾವೆ ಆ್ಯಕ್ಚುಲಿ. ಇದ್ರಲ್ಲಿ ಇನ್ನೊಂದು ಡಿವೈಡ್ ಮಾಡಿ ಹಾಕೋಬೇಕು. ಸೊ ಹಳೆಯದೆಲ್ಲ ತೆಕ್ಕೊಂತ ಹೋದ್ರೆ ಇದು ಹೊಸದು ಜಿಗಿದು ಚಂದ ಇದು ಕಾಣ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ನೀರಲ್ಲೇ ಬೆಳೀತದೆ, ನೀರಿಂದ ಹೊರಗೆ ತೆಗೆದ್ರೆ ನೀರು ಕಮ್ಮಿ ಹಾಕಿದ್ರೆ. ಇದು ಮಳೆ ಇಲ್ಲ ಮಳೆ ಇಲ್ಲ ಅನ್ಕೊಂಡಿದ್ದೆ. ಬೆಳಗ್ಗೆ ಎದ್ ನೋಡೋಷ್ಟಿಗೆ ಫುಲ್ಲು ಮಳೆ ಸುರಿನಾಗತ್ತಿತ್ತು, ರಾತ್ರಿ ಎಲ್ಲ ಸ್ಟಾರ್ಟ್ ಆಗಿತ್ತು. ಖುಷಿ ಆಗೋಯ್ತು ಗಿಡಗಳು ಮತ್ತು ನಾನು, ಈ ಎರಡು ಈ ಮಳೆಯಿಂದ ಭಾರಿ ಖುಷಿ ಆಯಿತು. ಯಾಕೆಂದರೆ ಸ್ವಲ್ಪ ನೀರು ಕಮ್ಮಿ ಅನಿಸ್ತಿತ್ತು, ಆಮೇಲೆ ವಾತಾವರಣದಲ್ಲಿ ಭಾರಿ ಬಿಸಿಲಿತ್ತು. ಕೆಲವೊಂದಿಷ್ಟು ಸೀಡ್ಸ್ಗಳನ್ನು ತೆಗಿಬೇಕಿತ್ತು ಒಣಗೋಗಿರೋದು. ಬಟ್ ಅದೆಲ್ಲ ಏನಾಯಿತು ಅಂದರೆ ಮಳೆ ಬಂದು ಹಸಿ ಆಗ್ಬಿಡ್ತು, ಮತ್ತು ಯಾವಾಗಾದ್ರೆ ಡ್ರೈ ಆಯಿತು ಅಂದರೆ ತೊಕ್ಕೋತೀನಿ. ಆಮೇಲೆ ನಿಮಗೆಲ್ಲ ಸೀಡ್ಸ್ ಬೇಕು ಅಂತ ಕೇಳ್ತಿರ್ತೀರಿ ಫ್ರೆಂಡ್ಸ್, ಸೀಡ್ಸ್ ಕೊಡ್ತೀನಿ. ನನ್ನ ಹತ್ರ ಈಗ ಫ್ರೆಶ್ ಆಗಿ ಏನು ಹಾರ್ವೆಸ್ಟ್ ಮಾಡಿರ್ತೀನಿ ಅದನ್ನು ಸೀಡ್ಸ್ ಮಾತ್ರ ಅವೈಲೇಬಲ್ ಅದೇ. ನಾನು ಯಾವುದು ಹೇಳಿರ್ತೀನಿ ಅದನ್ನು ಮಾತ್ರ ಕೇಳಲಿಕ್ಕೆ ಮೆಸೇಜ್ ಹಾಕ್ರಿ. ನಾನು ಹೇಳ್ತೀನಿ ಒಂದು, ನೀವು ಅದಕ್ಕೆ ಇನ್ನೊಂದೇ ಕೇಳಿರ್ತೀರಿ, ಹಾಗಾಗಿ ನಾನು ಜಾಸ್ತಿ ಡಿಸ್ಕಸ್ ಮಾಡೋದಿಲ್ಲ. ಸೊ ಇವಾಗ ಮಾರ್ನಿಂಗ್ ಗ್ಲೋರಿ ಸೀಡ್ಸ್ ಅವೈಲೇಬಲ್ ಇದೆ, ಫ್ರೆಶ್ ಅವೈಲೇಬಲ್ಸ್ ಇದಾವೆ, ಆಲ್ ಕಲರ್ಸ್. ಯಾರಿಗಾರ ಬೇಕಿದ್ರೆ ನೀವು ಮೆಸೇಜ್ ಹಾಕ್ರಿ, ನಾನು ಹೇಳ್ತೀನಿ ನಂಬರಿಗೆ. ನೀವು ನಂಬರನ್ನು ಈಚ್ ಕಲರ್ ಎಲ್ಲನೂ ಒಂದೇ ಸತಿ ಬೈ ಮಾಡಬೇಕು, ಎಲ್ಲ ಸೇರಿ ಮಿಕ್ಸ್ ಕಲರಲ್ಲಿ ನಾನು ಕೊಡ್ತೀನಿ, 150 ರುಪೀಸ್ ಫ್ರೀ ಶಿಪ್ಪಿಂಗ್. ಸೊ ಯಾರೆಲ್ಲ ಬೇಕು ಅವರು ಕಮೆಂಟ್ ಹಾಕ್ರೆ, ನಾನು ನಿಮ್ಗೆ ಹೇಳ್ತೀನಿ ಅಂತ ಮುಂದಿನ ಪ್ರೊಸೆಸ್ಸು ಯಾವ ರೀತಿ ಅಂಥೇಳಿ. ಗಿಡದಲ್ಲಿನೇ ಈಗ ಸದ್ಯಕ್ಕೆ ಡ್ರೈ ಆಗಿರೋಂಥ ಎಲ್ಲ ಸೀಡ್ಸು ನಾನು ಹಾರ್ವೆಸ್ಟ್ ಮಾಡಿ ಪ್ಯಾಕ್ ಮಾಡಿ ನಿಮಗೆ ಕಳಿಸ್ತೀನಿ. ಸೊ ಇದೆಲ್ಲ ಸೀಡ್ಸು ಫುಲ್ಲು ಡ್ರೈ ಆಗಿದೆ, ಇನ್ನೇನು ಕಲೆಕ್ಟ್ ಮಾಡೋದು ಒಂದೇ ಇದೆ. ಸೊ ಈಗ ಒಂದು ಸ್ವಲ್ಪ ಬಿಸಿಲು ಬಿದ್ದರೆ ಫುಲ್ ಫ್ರೆಶ್ ಆಗ್ಬಿಡ್ತವೆ ಇವು. ನಮ್ಮಲ್ಲಿ ಮಳೆ ಬರೋದೇ ಹಿಂಗೆ, ರಾತ್ರಿ ಬಂದಿರುತ್ತೆ, ಹಗಲತ್ತೆಲ್ಲ ಫುಲ್ಲು ಬಿಸಿಲಿರುತ್ತೆ. ಸೊ ಅಷ್ಟೊತ್ತಿಗೆಲ್ಲ ಡ್ರೈ ಆಗಿರ್ತವೆ. ಕಾಸ್ಮೋಸು ಅವೈಲೇಬಲ್ ಇದೆ, ಅದಕ್ಕೆ ಬೇಕಂದರೆ ನಿಮ್ಗೆ ಹೇಳ್ತೀನಂತೆ ನಾನು. ಸೊ ಯಾವ ಅವೈಲೇಬಲ್ ಇದೆ ಅಂತ ಹೇಳಿ ಅದನ್ನು ಮಾತ್ರ ನೀವು ಕೇಳ್ರಿ. ಇದನ್ನು ಅಷ್ಟೇ ಸೀಡ್ಸ್, ಇದು ಒಂದು ಯಾವ ಕಲರ್ ಇತ್ತು ಅಂತ ನಿಮ್ಗೆ ಆಲ್ರೆಡಿ ಗೊತ್ತದೆ. ಸೊ ಈ ಥರ ಯಾವ ಸೀಡ್ಸ್ ಅವೈಲೇಬಲ್ ಅದೋ ಅದನ್ನು ಮಾತ್ರ ನಾನು ನಿಮಗೆ ಕೊಡಬಲ್ಲೆ. ಸೊ ನಿಮ್ಗೆ ಯಾರಿಗಾರ ಇಂಟ್ರೆಸ್ಟ್ ಮಾರ್ನಿಂಗು ಗ್ಲೋರಿಯಲ್ಲಿ ಇತ್ತು ಅಂತಂದರೆ ನೀವು ತಗೋಬೋದು. ಸೊ ಸಾಕಷ್ಟು ಹೂಗಳೆಲ್ಲ ಅದರಲ್ಲೂ ಬರ್ತಾ ಇದ್ದಾವೆ.
ಸ್ವಲ್ಪ ಬ್ಯುಸಿ ಇರೋದರಿಂದ ನನಗೂ ಒಂದು ಸ್ವಲ್ಪ ಕಷ್ಟ ಆಗ್ಲಿಕ್ಕೆ ಇದು ಕ್ಲೀನಿಂಗ್ ಎಲ್ಲ ಮಾಡೋದು. ಯಾಕಂದರೆ ನೈಟು ಇವಾಗ ಜಲ್ದಿ ಕತ್ಲಿನೂ ಆಗುತ್ತೆ ಸಾಯಂಕಾಲ, ಹಾಗಾಗಿ ಸ್ವಲ್ಪ ನೈಟ್ ಕೆಲಸ ನನಗಾಗ್ತಾ ಇಲ್ಲ. ಆಮೇಲೆ ಮಳೆ ಬಂದ ತಕ್ಷಣ ಸ್ವಲ್ಪ ಎಲ್ಲನೂ ಚೆಕ್ ಮಾಡಬೇಕು. ಯಾಕಂದರೆ ಮಳೆ ಎಲ್ಲ ಬಂದಮೇಲೆ ಹೆಂಗಿರುತ್ತೆ ವಾತಾವರಣ ಅಂದರೆ ತಂಪಾಗಿರೋದ್ರಿಂದ ಹುಳಗಳು ಜಾಸ್ತಿ ಅಟ್ಯಾಕ್ ಆಗೋವಂಥ ಚಾನ್ಸಸ್ ಇರ್ತವೆ. ಹಾಗಾಗಿ ಇದು ಮತ್ತು ಸಾಯಂಕಾಲ, ಸಾಯಂಕಾಲ ಮಳೆ ಬೆಳಗ್ಗೆ ಇತ್ತು, ಅದಾದಮೇಲೆ ಮಧ್ಯಾಹ್ನ ಸ್ವಲ್ಪ ಗಾಳಿ ಬಿಸಿಲಿತ್ತು. ಆಲ್ರೆಡಿ ಎಷ್ಟೊಂದು ಡ್ರೈ ಔಟ್ ಆಗ್ಯದ ನೋಡಿರಿ. ಇನ್ನು ನಾನು ಈ ಪಪ್ಪಾಯಿ ಗಿಡಗಳನ್ನೆಲ್ಲ ಹಾಕೋಬೇಕು. ಈ ಪಪ್ಪಾಯಿ ಗಿಡಗಳನ್ನು ಒಂದೊಂದೇ ನಾನು ಡ್ರಮ್ಮಿಗೆ ಶಿಫ್ಟ್ ಮಾಡ್ಕೋತೀನಿ. ಸೊ ಮಾಡ್ಕೊಂಡಿರೋಂಥ ವೀಡಿಯೋನು ನಿಮಗೆ ಶೇರ್ ಮಾಡ್ತೀನಿ. ಆಮೇಲೆ ಎಲ್ಲದರಲ್ಲೂ ಫ್ಲವರ್ಸ್ ಬರ್ತಾಯಿದ್ದಾವೆ, ಬರ್ಡ್ಸು ಚೆನ್ನಾಗಾಗಿದ್ದಾವೆ. ಸೊ ಇನ್ನು ಹೊಸ ಪ್ಲ್ಯಾಂಟ್ಸು ಶಾಪಿಂಗ್ ಬಗ್ಗೆ ವೀಡಿಯೋಸು ನೆಕ್ಸ್ಟ್ ಬರುತ್ತೆ. ಸೊ ವೀಡಿಯೋನ ಪೂರ್ತಿ ನೋಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸೊ ಇವತ್ತು ನೋಡಿರಿ ಮತ್ತೆ ಇಷ್ಟೊಂದು ಅರಳಿದ್ದಾವೆ. ಸೊ ನಾಳೆ ಅರಳೋಕ್ಕೂ ಫುಲ್ಲು ಸ್ಟಿಕ್ ರೆಡಿನೂ ಇದ್ದಾವೆ. ಏನು ಹೇಳ್ಬೇಕಪ್ಪ ಇವುಗಳ ಅಂದರೆ ನೋಡಿರಿ, ಅಷ್ಟು ಫ್ಲವರ್ಸು, ನನಗಂತೂ ಭಾರಿ ಖುಷಿ ಆಗೋಯ್ತಿದ್ದು. ಈ ಗಿಡನ ಕಳಿಸ್ಲಿಕ್ಕೆ ಆಗಲ್ಲ, ಯಾಕಂದರೆ ನಾನು ಅಬ್ಸರ್ವ್ ಮಾಡೀನಿ, ಈ ಗಿಡ ನೀರಿನ ತೆಗೆದ ತಕ್ಷಣವೇ ಇದು ಅಷ್ಟೊಂದು ಫ್ರೆಶ್ ಆಗಿರಲ್ಲ. ಸೊ ಕಳಿಸೋಕ್ಕೂ ಆಗಲ್ಲ ಇದು. ಇಲ್ಲಿಂದ ಇಲ್ಲೇ ನಾನು ಒಬ್ಬರಿಗೆ ಸಾಯಂಕಾಲ ಒಂದು ಹಾಫ್ ಆನ್ ಅವರಲ್ಲಿ ಒಯ್ದು ಕೊಟ್ಟರು ಕೂಡ ಅದರ ಕಂಡೀಷನ್ ಸ್ವಲ್ಪ ಡಲ್ ಆಗಿತ್ತು. ಸೊ ಇದು ಬೇಬಿ ಟಿಯಸ್ ಪ್ಲ್ಯಾಂಟ್ ಇದು. ಸೊ ಇದ್ರ ಕಟಿಂಗ್ ಅಂತೂ ಇಷ್ಟು ಬಿದ್ದು ಬಿದ್ದು ಎದ್ಬಿಟ್ಟವೆ ಫ್ರೆಂಡ್ಸ್ ಇಲ್ಲಿ ನೋಡಿರಿ. ಇದ್ರದ್ದು ಕಟಿಂಗ್ಸು ನಾನು ಸಾಕಷ್ಟು ಹಾಕ್ಕೊಂಡಿನಿ, ಎಲ್ಲೆಲ್ಲಿ ಒಂದೊಂದು ಕಟಿಂಗ್ ಬೀಳುತ್ತೆ ಅಲ್ಲೊಂದು ಪ್ಲ್ಯಾಂಟ್ ರೆಡಿ ನೋಡಿ. ಇಲ್ಲಿ ಕೆಳಗೆ ಬಿದ್ದದೆ, ಇಲ್ಲಿನೂ ಕೂಡ ಒಂದು ಪ್ಲ್ಯಾಂಟು ರೆಡಿ. ಇಲ್ಲೊಂದು ಬಿದ್ದದೆ, ಇಲ್ಲಿನೂ ಕೂಡ ಒಂದು ಪ್ಲ್ಯಾಂಟ್ ರೆಡಿ. ಸೊ ಅದನ್ನು ಸಾಕಷ್ಟು ಮಾಡ್ಕೋಬೋದು. ಇನ್ ಈ ಸೀಸನ್ನು ಅಷ್ಟೇ, ಭಾಳ ಒಳ್ಳೆ ಸೀಸನ್ ಇರ್ತದೆ. ಇದರಲ್ಲಿಂದ ನಾವು ಸಾಕಷ್ಟು ಕಟಿಂಗ್ಸನ್ನು ಹಾಕೋಬೋದು, ಸಾಕಷ್ಟು ಗಿಡಗಳನ್ನು ಮಲ್ಟಿಪ್ಲೈ ಮಾಡ್ಬೋದು. ಸೊ ಇದು ನನ್ನ ಗಾರ್ಡನ್ ಮೇಲಿಂದ ಸ್ವಲ್ಪ ತೋರಿಸೋಣ ಅಂದ್ಕೊಂಡೆ. ಸೊ ಇಲ್ಲಿ ನೋಡಿ ಈ ಥರ ನನ್ನ ಗಾರ್ಡನ್ನು ಒಂದು. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಸೊ ಬೆಳಗ್ಗೆ ಬೆಳಗ್ಗೆ ನನ್ನ ಕ್ಯಾಮ್ರಾ ಕ್ರ್ಯಾಕ್ ಆಗಿದೆ, ಅದಕ್ಕೆ ವೀಡಿಯೋ ಕ್ಲಿಯರ್ ಇಲ್ಲ. ಫ್ರಂಟ್ ವೀಡಿಯೋ ಅದಕ್ಕೆ ಮಾಡಲ್ಲ ನಾನು. ಸೊ ಸದ್ಯಕ್ಕೆ ನಿಮಗೆ ತೋರಿಸೋಕ್ಕೆ ಜಸ್ಟ್ ಮೇಲ್ ಬಂದಿದೆ, ಒಂದಿಷ್ಟು ಫ್ಲವರ್ಸು, ಆಮೇಲೆ ಸ್ವಲ್ಪ ವೆಜಿಟೇಬಲ್ಸ್ ಇತ್ತು, ಅದನ್ನು ತೊಗೊಂಡೋಗೋಣ ಅಂತ ಬಂದಿದ್ದೀನಿ. ಇನ್ನು ಸ್ವಲ್ಪ ಅಲ್ಲಿ ಟೊಮೆಟೊ ಇದಾವೆ, ಒಂದಿಷ್ಟು ತಕ್ಕೊತೀನಿ. ಸೊ ಓಕೆ ಫ್ರೆಂಡ್ಸ್, ಬಾಯ್. ಬೆಳಗ್ಗೆ ಬೆಳಗ್ಗೆ, ಸೊ ನಿನ್ನೆ ಸ್ವಲ್ಪ ಮಳೆ ಆಯ್ತಲ್ಲ, ಚೆನ್ನಾಗಿ ಅನ್ಸಕ್ಕೆ ಬಟ್ ಕ್ಯಾಮ್ರಾ ಕ್ಲಿಯರ್ ಇಲ್ಲ. ಸೊ ತಿರ್ಗಾ ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ಮಾರ್ನಿಂಗ್ ಸಾಕಷ್ಟು ಹೂಗಳು ರೆಡಿ ಇದ್ದಾವೆ ನನ್ನ ಗಾರ್ಡನಲ್ಲಿ, ಪ್ರತಿದಿನ ಹೂಗಳು ಬರ್ತಾ ಇದ್ದಾವೆ. ಸೊ ನಿಮಗೆ ಎಲ್ಲ ವಸ್ತುನೂ ಒಂದೇ ವಿಡಿಯೋನಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಡೈಲಿ ಮಾರ್ನಿಂಗು ನಾನು ಬಂದು ಒಂದಿಷ್ಟು ಹೂಗಳನ್ನು ತೆಗೊಂಡು ಹೋಗ್ತೀನಿ. ಸಾಯಂಕಾಲ ತೆಗಿತಾ ಇಲ್ಲ, ಬಿಸಿಲು ಜಾಸ್ತಿ ಇದ್ದರೆ ಸಾಯಂಕಾಲ ತೆಗೆ ಹೋಗ್ತೀನಿ. ಯಾಕಂದರೆ ಅವು ಅಷ್ಟು ಫ್ರೆಶ್ ಆಗಿರಲ್ಲ ಮಾರ್ನಿಂಗ್ ತನಕ. ಸ್ವಲ್ಪ ಏನಾದರೂ ಮಳೆ ಬಂದಿತ್ತು ಅಂದರೆ ಫ್ರೆಶ್ ಆಗಿರ್ತಾವೆ ಬೆಳಗ್ಗೆ. ನನಗೆ ಬೆಳಗ್ಗೆ ತೆಗೆಯೋದೇ ಭಾಳ ಇಷ್ಟ ಇದರಲ್ಲಿ, ಸಾಯಂಕಾಲ ತೆಗೆಯೋದಕ್ಕಿಂತ. ಒಂದಿಷ್ಟು ಈ ಹೂವುಗಳನ್ನು ತೆಗಿತೀನಿ. ಸೊ ಇವಷ್ಟೇ, ಯಾವ ಹೂವು ಫುಲ್ಲಾಗಿ ಅರಳಿದ್ದಾವೆ ಅದನ್ನು ಮಾತ್ರ ತೆಗೋತೀನಿ. ಇದರಲ್ಲಿ ಸಾಕಷ್ಟು ಗಿಡಗಳನ್ನು, ಕಟಿಂಗ್ಗಳನ್ನು ನಾನು ಅಲ್ಲಿ ಅಲ್ಲಿ ಹಾಕ್ಕೊಂಡಿನಿ ಇದ್ರದ್ದು. ಯಾಕಂದರೆ ಇದು ನನ್ನ ಫೇವ್ರೆಟ್ ಆಗ್ಬಿಟ್ಟದೆ, ಆಲ್ ಟೈಮ್ ಫ್ಲವರ್ಸ್. ಇದರಲ್ಲಿ ಎ ಟಿ ಎಮ್ ಇದ್ದಂಗೆ ಆಗ್ಬಿಟ್ಟದೆ ಇದು. ಸೊ ನೋಡ್ರಿ ಕಲರ್ ಎಷ್ಟು ಚೆನ್ನಾಗೈತಲ್ಲ. ಸೊ ಕನಕಾಂಬ್ರ, ಸೊ ಅಲ್ಲಿ ಇಲ್ಲಿ ಹೂಗಳನ್ನು ನೋಡ್ಕೊಂಡು. ಕಣಗಿಲೆ ಗಿಡ ಹೋಸರಿಗಿಂತ ಈ ಸರಿ ಭಾಳ ಕಮ್ಮಿ ಅನಿಸ್ಲಿಕ್ಕೆ. ನನಗಂತೂ ಹೋಸರಿ ಚೆಂದಾಗಿ ವೆರೈಟಿ ಸಾಕಷ್ಟು ಇದ್ವು. ಸೊ ಒಂದಿಷ್ಟು ವೆರೈಟಿ ಕಮ್ಮಿ ಅನಿಸ್ಲಿಕ್ಕೆ. ಶ್ರಾವಣ ಮಲ್ಲಿಗೆನೂ ಆಗ್ತದೆ, ಮೇಲೆ ಬಂದರೆ ಘಮ ಘಮ ಅನ್ಲಿಕ್ಕೆ. ಅಷ್ಟು ಒಳ್ಳೆ ಫ್ಲವರ್ಸು ಆಗ್ಲಿಕ್ಕೆ ಈಗ. ಸೊ ನೋಡ್ಬೋದು ನೀವು. ಸೊ ಓಕೆ ಫ್ರೆಂಡ್ಸ್, ಮತ್ತೆ ಮುಂದಿನ ವೀಡಿಯೋಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಚಾನಲ್ನ ಸಪೋರ್ಟ್ ಮಾಡಿ, ಬಾಯ್. ಮತ್ತೆ ಮುಂದಿನ ವೀಡಿಯೋನ ನಾನು ನಿಮ್ಮ ಜೊತೆಗೆ ಸಿಗ್ತೀನಿ.